ಬಟ್ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸರು ನಾವೆಲ್ಲ ರಶ್ ಆಗಿ ಏನು ತೊಂದರೆ ಯಾವುದೇ ಗಲಾಟೆ ಗಲಾಟೆ ಆಗಲ್ಲ ನೋಡ್ಕೊಂಡಿದ್ವಿ. ಸೊ ಮುಂದೆ ನಿಮಗೆ ಆಯ್ತಿದ್ವಿ ಏನು ಹುಡುಗರಿಗೆ ಕರ್ಕೊಂಡು ಬಂದು ವಿಚಾರ ನೋಡ್ತೀವಿ, ಅದನ್ನು ಕರೆಸ್ತೀವಿ, ಕರೆಸಿ ವೆರಿಫೈ ಮಾಡ್ತೀವಿ ಏನಾಗಿದೆ ಅಂತ ವೆರಿಫೈ ಮಾಡ್ತೀವಿ. ಸೊ ಮುಂದಿನ ಏನಿದೆ ಹುಡುಗರು, ಹಾಂ ಎಲ್ಲ ಹುಡುಗರು ಅಪ್ರಾಪ್ತ ಇದ್ದಾರೆ, 18 ವರ್ಷದಿಂದ ಕಡಿಮೆ ಇದ್ದಾರೆ. ಕನ್ನಡದ ಫ್ಲಾಗ್ ಹುಡುಗ ಡಾನ್ಸ್ ಮಾಡ್ತಾ ಇದ್ದಾಗ, ಹುಡುಗ ಕನ್ನಡ ಫ್ಲಾಗ್ ಹಿಡ್ಕೊಂಡಾಗ ಡಾನ್ಸ್ ಮಾಡ್ತಾ ಇದ್ದಾಗ ಒಂದು ಹುಡುಗ ಅವನ ಜೊತೆ ಇನ್ನೊಂದಿಬ್ಬರು ಹುಡುಗರು ಬಂದು ಅವಾಗ ಮಾಡಿದ್ದಾರೆ. ಸ್ಕಪಲ್ ಆಗಿದೆ, ಇಲ್ಲ ಇಲ್ಲ ಯಾವುದು ವಾತಾವರಣ ಏನು ತೊಂದರೆ ಇಲ್ಲ. ವಾತಾವರಣ ಸರ್ ಏನು ಕಾರ್ಯಕ್ರಮ ಇತ್ತು? ಅದು ಇಂಟ್ರೂ ಕಾಲೇಜ್ ಫೆಸ್ಟ್ ಇತ್ತು. ಕಾಲೇಜ್ ಫಸ್ಟ್ ಇದ್ದಾಗ ಹುಡುಗರು ಮಾಡ್ಕೊಂಡಿದ್ದು, ಅದನ್ನು ಕರೆದು ಎಲ್ಲ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ಅದ್ರ ಮೇಲೆ ಏನಿದೆ ಆಕ್ಷನ್ ಅದನ್ನು ಮಾಡ್ತೀವಿ. ಈಗ ಅಂದ್ರೆ ಹುಡುಗರಿಗೆ ತಗೊಂಡಿಲ್ಲ ಸರ್? ಇಲ್ಲ, ಅದನ್ನ ಯಾರದ ಅಂತ ನೋಡ್ತಾ ಇದ್ದೀವಿ, ನೋಡಿಕೊಂಡು ಸ್ವಲ್ಪ ವೆರಿಫೈ ಮಾಡಿ ಅದನ್ನ ಮುಂದೆ ಏನು ಕ್ರಮ. ಇಲ್ಲ ಆ ರೀತಿ ಯಾವ್ದು ಕಂಡು ಬಂದಿಲ್ಲ. ಥ್ಯಾಂಕ್ ಯು. ಲೈವ್ ಕೊಡಲಿಲ್ಲ ಸಮ ಕಾಲ್ತಿಗೆ ಅದು ತೊಳಕ್ತಾರೆ ಮತ್ತೆ ತೊಳಕ್ತಿ ಸರ್ ಅದಕ್ಕೆ. Yeah!
ಬೆಳಗಾವಿಯ ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಶ್ರೇಯಸ್ ಅನ್ನುವಂತ ಹುಡುಗ ಒಂದು ಕನ್ನಡದ ಬಾವುಟವನ್ನ ಹಾರಿಸಿ ಕನ್ನಡದ ಅಭಿಮಾನವನ್ನ ಮೆರೆದಿದ್ರು. ಆದ್ರೆ ಅಲ್ಲಿ ಬೇರೆ ಭಾಷಿಕರು ಯುವಕರು ಅವನ್ನ ಹೊಡೆಯುವಂತ ಕೆಲಸ ಅವನ್ನ ಮನ ಬಂದಂತೆ ಅವನ್ನ ಹೊಡೆದು ಅವಮಾನವನ್ನ ಮಾಡಿದ್ದಾರೆ. ಅದ್ರ ಜೊತೆ ಮಧ್ಯಸ್ಥಿಕೆ ವಹಿಸಿದಂತ ಪೊಲೀಸರು ಯಾರು ಬಡ್ದಿದ್ದಾರೋ ಅಂತವ್ರ ಮೇಲೆ ಪೊಲೀಸ್ ಠಾಣೆ ಕರ್ಕೊಂಡೋಗಿ FIR ಮಾಡ್ರಿ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಹಿರಿಯ ಮಟ್ಟದ ಅಧಿಕಾರಿಗಳು ಅವನ್ನ ಯಾವ ಕನ್ನಡ ಬಾವುಟ ಹಾರಿಸಿದಂತ ಯುವಕನನ್ನ ಕೂಡ ಮನ ಬಂದಂತೆ ಹೊಡೆದು ಬೂಟ್ಗಾಲದಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕನ್ನಡದ ಬಾವುಟಕ್ಕೆ ಅವಮಾನ ಮಾಡುವಂತ
ಬರ್ತಾರೆ